ಕಾಡಿಗೆ ಮೇಯಲು ಬಿಟ್ಟಿದಂತ ಜಾನುವಾರುಗಳನ್ನು ಪಿಕಪ್ ನಲ್ಲಿ ಹಿಂಸಾತ್ಮಕವಾಗಿ ಸಾಗಿಸುತ್ತಾ ಇದ್ದ ಆರೋಪದಲ್ಲಿ ಆರು ಮಂದಿಯನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದಂತ ಘಟನೆ ಕಡಬಟ್ಟಣ ವ್ಯಾಪ್ತಿಯ 102 ನೆಕ್ಕಿಲಾಡಿ ಗ್ರಾಮದ ಕರ್ಮೈ ಎಂಬಲ್ಲಿ ಶುಕ್ರವಾರ ನಡೆದಿರುವುದಾಗಿ ವರದಿಯಾಗಿದೆ। 102 ನೆಕ್ಕಿಲಾಡಿ ಗ್ರಾಮದ ಪಂಜೋಡಿ ನಿವಾಸಿ ಗಂಗಾಧರಗೌಡ ಪುರುಷೋತ್ತಮಗೌಡ ಸಕಲೇಶಪುರ ತಾಲೂಕು ಹೆತ್ತೂರು ವಳಹಳ್ಳಿ ಸಮೀಪದ ಹೇಮಂತ್ ಕುಮಾರ್ ಸಿಪಿ ಯದುಕುಮಾರ್ ಸಿಎಸಿಎಸ್ ಆನಂದ ಚಾಲಕ ಕೀರ್ತಿ ಬಂಧಿತ ಆರೋಪಿಗಳು ಇವರಿಂದ ಎರಡು ಹೋರಿ ಹಾಗೂ ಪಿಕಪ್ ಅನ್ನು ವಶಪಡಿಸಿಕೊಂಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ। ಇಲ್ಲಿಗೆ ಸಮೀಪದ ಪಂಜೋಡಿ ಎಂಬಲ್ಲಿ ಕಾಡಿನಲ್ಲಿ ಮೇಯಲು ಬಿಟ್ಟಿದಂತ ಎರಡು ಹೋರಿಗಳನ್ನು ಅಕ್ರಮವಾಗಿ ಪಿಕಪ್ ನಲ್ಲಿ ಸಾಗಿಸುತ್ತಾ ಇದ್ದರು ಅಂತ ಹೇಳಲಾಗ್ತಾ ಇದೆ। ಇದನ್ನು ಗಮನಿಸಿದಂತ ಸ್ಥಳೀಯರು ಪಿಕಪ್ ಅನ್ನು ತಡೆದು ನಿಲ್ಲಿಸಿದ್ದಾರೆ। ಈ ವೇಳೆ ಪಿಕಪ್ ನಲ್ಲಿ ಹಿಂಸಾತ್ಮಕವಾಗಿ ಹೋರಿಗಳನ್ನು ಕಟ್ಟಿ ಹಾಕಿರುವುದು ಕಂಡುಬಂದಿದೆ। ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದಂತ ಕಡಬ ಪೊಲೀಸರು ಅದರಲ್ಲಿದ್ದಂತ ಆರು ಮಂದಿ ಆರೋಪಿಗಳನ್ನು ಹೋರಿ ಹಾಗೂ ಪಿಕಪ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ। ಅಕ್ರಮ ಜಾನುವಾರು ಸಾಗಾಟದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಮಾಜಿ ಮುಖಂಡ ಯುವ ನ್ಯಾಯವಾದಿಯೊಬ್ಬರು ಶಾಮೀಲಾಗಿರುವ ಬಗ್ಗೆ ಸ್ಥಳೀಯರು ಶಂಕೆಯನ್ನ ವ್ಯಕ್ತಪಡಿಸಿದ್ದು ಇದಕ್ಕೆ ಪುಷ್ಟಿ ನೀಡುವಂತೆ ಬಂಧಿತ ಆರೋಪಿಗಳಲ್ಲಿ ಈತನ ತಂದೆ ಕೂಡ ಸೇರಿದ್ದಾರೆ ಎಂದು ತಿಳಿದು ಬಂದಿದೆ। ಈ ದಂಧೆ ನಿರಂತರವಾಗಿ ನಡೀತಾ ಇರುವ ಬಗ್ಗೆ ಸ್ಥಳೀಯರು ಶಂಕಿಸಿದ್ದಾರೆ। ಈ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಕಡಬ ಪ್ರಖಂಡ ಅಧ್ಯಕ್ಷ ರಾಧಾಕೃಷ್ಣ ಕೊಲ್ಪೆ ಮೇಯಲು ಬಿಟ್ಟಿರುವಂತಹ ಜಾನುವಾರುಗಳನ್ನು ಕತ್ತು ಮಾರಾಟ ಮಾಡುವ ಹೇಯ ಕೃತ್ಯ ಮಾಡುವ ಎಷ್ಟೇ ಪ್ರಭಾವಿ ವ್ಯಕ್ತಿಯಾಗಿದ್ರು ಅವನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು। ಕರ್ಮಾಯಿ ಭಾಗದಲ್ಲಿ ಇಂತಹ ಕೃತ್ಯ ನಿರಂತರವಾಗಿ ನಡೀತಾ ಇದೆ। ಇದರಲ್ಲಿ ಸ್ಥಳೀಯ ಹಾಗೂ ಸಮಾಜದಲ್ಲಿ ಜವಾಬ್ದಾರಿಯುತ ಸ್ಥಾನ ಇರುವಂತಹ ವ್ಯಕ್ತಿಯೊರ್ವರು ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗಿತ್ತು। ಈ ಬಗ್ಗೆಯೂ ಪೊಲೀಸರು ಸೂಕ್ತ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ। ಕೂಪಲ್ಲಿ ಮೇಲಿಕೆ ಬಿಟ್ಟದ್ದು ಎಲ್ಲ ಬಿಟ್ಟದನವನ್ನು ಇವರು ತೋಟಕ್ಕೆ ಹೋಗ್ತದೆ ಅಂತೇಳಿ ಹಿಡಿದು ಮಾರು ಇದೆ ಈಗ ತಗೊಂಡು ಹೋಗ್ತಾರಲ್ಲ ವಕೀಲರ ತಂದೆ ಮತ್ತೆ ಡ್ರೈವರ್ ಪುರುಷ ಹಿಡಿದು ಕೊಟ್ಟದಂತೆ ಅದನ್ನು ಇವರು ಆಸನಕ್ಕೆ ತಗೊಂಡು ಹೋಗ್ತಾರೆ ಅಂದ್ರೆ ಅವರೀಗ ಸಂಘಟನೆಯಲ್ಲಿ ಸಕ್ರಿಯ ಆಗಿದ್ದಾರಲ್ಲ ಈಗ ಇದ್ದಾರೆ ಪುರುಷ ಇದ್ದಾರೆ ಪ್ರಶಾಂತ ಇದ್ದಾರೆ ಅವರ ತೋಟದ ಉಪದ್ರ ಆಗ್ತದೆ ಅಂತ ಹೇಳ್ಕೊಂಡು ಅವರು ಆತರ ಕಸಾಯಿಖಾನೆಗೆ ಮಾರುವಂಥದ್ದು ಕಸಾಯಿಖಾನೆಗೆ ಅಂತ ಅಲ್ಲ ಇದಕ್ಕೆ ಅಂತ ಹೇಳ್ತಾ ಇದ್ದಾರೆ ಅದು ಆ ರೀತಿ ಅವಮಾನವಾಗಿ ಅದೇ ಅದೇ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹಿಂಸಾತ್ಮಕವಾಗಿ ತಗೊಂಡು ಹೋಗುವಂಥದ್ದು ಗೊತ್ತಾಗ್ತದೆ ನೋಡೋ ಆಗ್ಲಿ।